ನಮಸ್ಕಾರ ಗ್ರೋ ನ್ಯಾಚುರಾಗೆ ಆದರದ ಸ್ವಾಗತ. ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಸಮಸ್ಯೆಗಳು ನೋರು, ಆದರೆ ಅದರ ಪರಿವೇ ಆತನಿಗಿಲ್ಲ. ಗಾಳಿ ಮಳೆ ಬಿಸಿಲು ಅದ್ಯಾವುದೂ ಆತನಿಗೆ ಲೆಕ್ಕವೇ ಇಲ್ಲ. ಕೇವಲ ನಮ್ಮ ಹಸಿವನ್ನು ನೀಗಿಸಲು ತನ್ನ ಬೆವರನ್ನು ಸುರಿಸಿ ಆ ಭೂತಾಯಿಯ ಮಡಿಲಲ್ಲಿ ಬಂಗಾರದ ಬೆಳೆಯನ್ನು ಬೆಳೆದು ನಮ್ಮೆಲ್ಲರನ್ನು ಪೋಷಿಸೋ ಆ ಅನ್ನದಾತ, ಆ ನಿಸ್ವಾರ್ಥ, ಆ ಶ್ರಮಜೀವಿಗೆ ಕೋಟಿ ಕೋಟಿ ನಮನ. ಕೃಷಿಯಲ್ಲಿ ಯಶಸ್ವಿಯನ್ನು ಹೊಂದಲು ನಮಗೆ ಯಾವುದೇ ಬೆಳೆಯಿರಲಿ, ಅದರ ಉತ್ಕೃಷ್ಟ ತಳಿಗಳು, ಆಧುನಿಕ ಕೃಷಿ ಪದ್ಧತಿಗಳು, ಮಾರುಕಟ್ಟೆಯ ಜ್ಞಾನ, ಕೊಯ್ಲು, ವೈಜ್ಞಾನಿಕ ಸಂಗ್ರಹಣೆ, ಮೌಲ್ಯವರ್ಧನೆಯಂತಹ ವಿಷಯಗಳ ಜ್ಞಾನ ಅತಿ ಅವಶ್ಯಕ. ಈ ವಿಷಯಗಳ ಜ್ಞಾನ ನಮಗೆ ಕೃಷಿಯನ್ನು ಅತ್ಯಂತ ಸರಳವಾಗಿ, ಸಮರ್ಥವಾಗಿ ಹಾಗೂ ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಸುವಲ್ಲಿ ಅತ್ಯಂತ ಸಹಾಯಕಾರಿ. ಈ ವಿಡಿಯೋ ತಮಗೆ ಪ್ರಮುಖ ಬೆಳೆಯಾಗಿ ಮಾಡ ಹಾಗಲ, ಅಥವಾ ಸಿಹಿ ಹಾಗಲ, ಅಥವಾ ಅಡವಿ ಹಾಗಲ ಎಂದು ಕರೆಯಲ್ಪಡುವ ಬೆಳೆಯನ್ನು ಅಂತರ ಬೆಳೆಯಾಗಿ ಪಾಲಕ್ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪುಗಳ ಆಧುನಿಕ ಕೃಷಿ ವಿಧಾನದಲ್ಲಿ ಹೇಗೆ ಬೆಳೆಯಲಾಗುವುದು ಎಂಬುದರ ಮಾಹಿತಿಯನ್ನು ನೀಡುತ್ತದೆ. ಯಾವುದೇ ಬಳ್ಳಿ ತರಕಾರಿಯಾಗಲಿ ವರ್ಟಿಕಲ್ ಟ್ರಲೀಸ್ ಅಥವಾ ಪೆಂಡಾಲ್ ವ್ಯವಸ್ಥೆಯಲ್ಲಿ ಬೆಳೆದರೆ ಅಧಿಕ ಇಳುವರಿ, ಉತ್ತಮ ಗುಣಮಟ್ಟ ದೊರಕುವುದರಿಂದ ಮಾರುಕಟ್ಟೆಯಲ್ಲಿ ರೈತನಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಮಲ್ಚಿಂಗ್ ಶೀಟ್, ಡ್ರಿಪ್ ಇರಿಗೇಷನ್ ಇವುಗಳು ಇನ್ನಷ್ಟು ಗುಣಮಟ್ಟ ಹಾಗೂ ಇಳುವರಿಯನ್ನು ಹೆಚ್ಚಿಸುತ್ತದೆ. ಚಿತ್ರದಲ್ಲಿ ನೋಡಿ, ಮಾಡ ಹಾಗಲದ ಬೀಜ ಹಾಗೂ ಗಡ್ಡೆಗಳನ್ನು ಕೂಡ ತೋರಿಸಲಾಗಿದೆ. ಇದು ಹಸಿರು ಸೊಪ್ಪುಗಳನ್ನು ಅಂತರ ಬೆಳೆಯಾಗಿ ಬೆಳೆಯಲು ಆಧುನಿಕ ಕೃಷಿ ಪದ್ಧತಿ. ಇದರ ಮುಖೇನ ನೀರಿನ ಮಿತವಾದ ಬಳಕೆ ಹಾಗೂ ಕಳೆಗಳ ನಿರ್ವಹಣೆ ಅತ್ಯಂತ ಯಶಸ್ವಿಯಾಗಿ ಮಾಡಬಹುದು. 3 ಅಡಿ ಅಗಲ, 200 ಅಡಿ ಉದ್ದದ ಈ 600 ಚದರ ಅಡಿಗಳ ರೈಸ್ಡ್ ಬೆಡ್ ಡ್ರಿಪ್ ಇರಿಗೇಷನ್ ಹಾಗೂ ಮಲ್ಚಿಂಗ್ ಶೀಟಿನ ಹೊದಿಕೆಯನ್ನು ಕೂಡ ಒಳಗೊಂಡಿದೆ. 2 ಇಂಚ್ PVC ಪೈಪಿನ ಮುಖೇನ ಮಲ್ಚಿಂಗ್ ಶೀಟ್ ಹೊದಿಗೆಗೆ ನಾವು ರಂಧ್ರಗಳನ್ನು ಮಾಡುತ್ತೇವೆ. 1 ರಂಧ್ರದಿಂದ ಇನ್ನೊಂದು ರಂಧ್ರದ ನಡುವಿನ ಅಂತರ 6 ಇಂಚುಗಳು ಮಾತ್ರ. ಹೀಗೆ 600 ಸ್ಕ್ವೇರ್ ಫೀಟ್ಗಳ ಈ ರೈಸ್ಡ್ ಬೆಡ್ನಲ್ಲಿ ಒಟ್ಟು 2400 ರಂಧ್ರಗಳನ್ನು ಮಾಡಲಾಗುತ್ತದೆ. ಪಾಲಕ್ ಸೊಪ್ಪಿನ 6 ರಿಂದ 8 ಬೀಜಗಳನ್ನು, ಕೊತ್ತಂಬರಿ ಸೊಪ್ಪಿನ 10 ರಿಂದ 12 ಬೀಜಗಳನ್ನು ಪ್ರತಿಯೊಂದು ಪಾಕೆಟ್ಗಳಲ್ಲಿ ನಾವು ಬಿತ್ತನೆ ಮಾಡಿ ಅವುಗಳನ್ನು ಬೆಳೆಯಬಹುದು. ನೈಸರ್ಗಿಕ ಕೃಷಿಯನ್ನು ಮಾಡುವುದು ನಿಜಕ್ಕೂ ಎಲ್ಲ ರೀತಿಯಲ್ಲಿ ಅತ್ಯಂತ ಲಾಭದಾಯಕ. ನೈಸರ್ಗಿಕ ಕೃಷಿಯನ್ನು ಮಾಡಬೇಕಾದಲ್ಲಿ ಮಣ್ಣಿನಲ್ಲಿ ಇರುವ ಸಾವಯವ ಇಂಗಾಲದ ಪ್ರಮಾಣ ಅತ್ಯಂತ ಪ್ರಮುಖವಾಗಿರುತ್ತದೆ. ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಅದನ್ನು ಮಣ್ಣಿನ ಜೊತೆ ಬೆರೆಸುವ ವಾಡಿಕೆ ಇದೆ. ಅದಲ್ಲದೆ ಗ್ಲಿರಿಸೀಡಿಯ ಹಾಗೂ ಇನ್ನಿತರ ಕಸಕಡ್ಡಿಗಳನ್ನು ಕೂಡ ಕಾಲಕಾಲಕ್ಕೆ ಮಣ್ಣಿನಲ್ಲಿ ಬೆರೆಸುವ ಪದ್ಧತಿಯೂ ಇದೆ. ಇದೆಲ್ಲದರ ಜೊತೆಗೆ ಹ್ಯೂಮಿಕ್ ಆ್ಯಸಿಡ್, ಸೀವೀಡ್, ವೇಸ್ಟ್ ಡಿಕಂಪೋಸರ್, ಜೀವಾಮೃತ, ಘನಜೀವಾಮೃತ, ಅಮೃತ್ ಜಲ್, ಅಮೃತ್ ಮಿಟ್ಟಿ ಹಾಗೂ ಖಾದ್ಯಕ್ಕೆ ಬಳಸುವ ಎಣ್ಣೆ
ಹಾಗೂ ಇನ್ನಿತರ ಪದಾರ್ಥಗಳನ್ನು ಕೂಡ ನಿಯಮಿತವಾಗಿ ಮಣ್ಣಿನ ಜೊತೆ ಬೆರೆಸಿ ಮಣ್ಣಿನ ಗುಣಧರ್ಮ ಹಾಗೂ ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಪ್ರಕ್ರಿಯೆ ಕೂಡ ನಡೆಯುತ್ತದೆ. ಈ ಎಲ್ಲ ಪ್ರಕ್ರಿಯೆ ಮಣ್ಣನ್ನು ಅತ್ಯಂತ ಫಲವತ್ತಾಗಿ ಮಾಡಿ ಇಳುವರಿ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ಸಾಂಪ್ರದಾಯ ಕೃಷಿ ಪದ್ಧತಿಯ ಜೊತೆಗೆ ಆಧುನಿಕ ಪದ್ಧತಿಗಳು ಕೂಡ ರೈತನಿಗೆ ಅತ್ಯಂತ ಅನಿವಾರ್ಯ. ಡ್ರಿಪ್ ಇರಿಗೇಷನ್, ಮಲ್ಚಿಂಗ್ ಶೀಟ್ಗಳ ಹೊದಿಕೆ, ಸ್ಟೇಕಿಂಗ್, ವರ್ಟಿಕಲ್ ಟ್ರೆಲ್ಲಿಸ್ ಸಿಸ್ಟಮ್ ಅಥವಾ ಪೆಂಡಾಲ್ ಸಿಸ್ಟಮ್, ಹೀಗೆ ತಾಂತ್ರಿಕತೆಯಲ್ಲಿ ಅನೇಕ ಬದಲಾವಣೆಗಳು ಇವತ್ತು ನಮಗೆ ಕಾಣಸಿಗುತ್ತದೆ. ರೈತರು ಈ ತಂತ್ರಜ್ಞಾನಗಳನ್ನು ತಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸುವುದರೊಂದಿಗೆ ಕೃಷಿಯನ್ನು ಅತ್ಯಂತ ಲಾಭದಾಯಕವನ್ನಾಗಿ ಮಾಡಬಹುದು. ಸಾಮಾನ್ಯವಾಗಿ ನಮಗೆ ಕೃಷಿಯಲ್ಲಿ ರೋಗಗಳು ಹಾಗೂ ಕೀಟಬಾಧೆಗಳ ಸಮಸ್ಯೆ ಹೆಚ್ಚು. ನೈಸರ್ಗಿಕವಾಗಿ ನಾವು ಅಗ್ನಿಯಾಸ್ತ್ರ, ನೇಮಾಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ, ಹುಳಿಮಜ್ಜಿಗೆ, ಗೋಮೂತ್ರ, ಹಿಂಗುಗಳ ಮಿಶ್ರಣ, ಫೆರೋಮ್ಯಾನ್ ಟ್ರ್ಯಾಪ್ಗಳು, ಸ್ಟಿಕ್ಕಿ ಟ್ರ್ಯಾಪ್ಗಳು, ಸೋಲಾರ್ ಟ್ರ್ಯಾಪ್ಗಳು, ಪ್ರಮುಖವಾಗಿ ಕೆಲವೊಂದು ಜೈವಿಕ ನಿಯಂತ್ರಕಗಳು ಕೂಡ ನಾವು ಬಳಕೆ ಮಾಡುವುದರಿಂದ ಸರಳವಾಗಿ ನೈಸರ್ಗಿಕವಾಗಿ ರೋಗ ಹಾಗೂ ಕೀಟಗಳ ಬಾಧೆಯನ್ನು ನಿಯಂತ್ರಿಸಬಹುದು. ಒಂದು ಎಕರೆ ಮಾಡ ಹಗಲ ಬೆಳೆಯಲು ಸುಮಾರು 2-4 ಕೆಜಿಗಳ ಬೀಜ ಅವಶ್ಯಕವಾಗಿರುತ್ತದೆ. ಬೀಜವನ್ನು ನಾವು ನೇರವಾಗಿ ಬಿತ್ತಲೂಬಹುದು ಅಥವಾ ಗಡ್ಡೆಗಳನ್ನು ಕೂಡ ನಾಟಿ ಮಾಡುವುದರ ಮೂಲಕ ಇದನ್ನು ಬೆಳೆಸಬಹುದು. ಬೀಜ ಅಂಕುರವಾಗುವ ಪ್ರಮಾಣ ಬಹಳ ಕಡಿಮೆ. ಸುಮಾರು 10-20% ಮಾತ್ರ ಬೀಜಗಳು ಅಂಕುರಣಗೊಳ್ಳುತ್ತವೆ. ಅದರಲ್ಲೂ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡು ವಿಧದ ಬಳ್ಳಿಗಳಿರುತ್ತವೆ. ಹೀಗಾಗಿ ಹೂವುಗಳು ಅಲ್ಲಿ ಆಗುವವರೆಗೂ ನಮಗೆ ಇದು ಗಂಡು ಅಥವಾ ಹೆಣ್ಣು ಎಂಬುದೇ ತಿಳಿಯುವುದಿಲ್ಲ. ಪ್ರತಿ 9 ಹೆಣ್ಣಿನ ಸಸಿಗೆ 1 ಗಂಡಿನ ಸಸಿ ಅವಶ್ಯಕ. ಇದರಿಂದ ನ್ಯಾಚುರಲ್ ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಸರಳವಾಗುವುದು, ಇಳುವರಿ ಹೆಚ್ಚಾಗುವುದು. ಸಾಮಾನ್ಯವಾಗಿ ಮಾಡ ಹಗಲವನ್ನು ಬೆಳೆಯಲು ನಾವು ಸಾಲಿಂದ ಸಾಲಿಗೆ 10 ಹಾಗೂ ಸಸಿಯಿಂದ ಸಸಿಗೆ 4 ಅಡಿ ಅಥವಾ ಸಾಲಿಂದ ಸಾಲಿಗೆ 5 ಅಡಿ ಅಥವಾ ಸಸಿಯಿಂದ ಸಸಿಗೆ 4 ಅಡಿಯ ಅಂತರವನ್ನು ಕಾಯ್ದುಕೊಳ್ಳಬೇಕು. ಹೀಗೆ ಮಾಡಿದಾಗ 1 ಎಕರೆಗೆ 1089 ಸಸಿಗಳನ್ನು ನಾವು 1 ಎಕರೆ ಸ್ಥಳದಲ್ಲಿ ನಾಟಿ ಮಾಡಿ ಇಳುವರಿಯನ್ನು ಪಡೆಯಬಹುದು. ಮಾಡ ಹಗಲವನ್ನು ಸಾಮಾನ್ಯವಾಗಿ ಮೇಯಿಂದ ಆಗಸ್ಟ್ ತಿಂಗಳು, ಜನವರಿಯಿಂದ ಫೆಬ್ರವರಿ ತಿಂಗಳು ಅಥವಾ ಸೆಪ್ಟೆಂಬರಿಂದ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡುವುದು ಸೂಕ್ತ. 45 ದಿನಗಳ ನಂತರ ಕಾಯಿಗಳನ್ನು ನಾವು ಕಾಣಬಹುದು. 60 ದಿನಗಳಿಂದ 75 ದಿನಗಳ ನಂತರ ಕಮರ್ಷಿಯಲ್ ಹಾರ್ವೆಸ್ಟಿಂಗ್ ಇಲ್ಲಿ ಸಾಧ್ಯವಾಗ್ತದೆ. ನೆನಪಿರಲಿ, ಮಣ್ಣಿನ ಪಿ ಹೆಚ್ 5.5-6.5, ತಾಪಮಾನ 25-40 ಡಿಗ್ರಿಗಳು ಮಾಡ ಹಗಲದ ಕೃಷಿಗೆ ಅತ್ಯಂತ ಸೂಕ್ತ. ಪಾಲಕ್ ಬೆಳೆಗೆ 1 ಎಕರೆಗೆ 4-10 ಕೆಜಿಗಳ ಬೀಜ ಅವಶ್ಯಕ. ಈಗಾಗಲೇ ತಿಳಿಸಿರುವಂತೆ ಪ್ರತಿಯೊಂದು ಪಾಕೆಟ್ನಲ್ಲಿ 6-8 ಪಾಲಕ್ ಬೀಜಗಳನ್ನು ಬಿತ್ತಲೇಬೇಕು.
ಐವತ್ತರಿಂದ 60 ದಿನಗಳ ನಂತರ ಕಟಾವು ಮಾಡುವುದು ಅತ್ಯಂತ ಒಳಿತು. ಸಾಮಾನ್ಯವಾಗಿ 25-30 ದಿನದಲ್ಲಿ ಫಲ ಕಟಾವಿಗೆ ಬರುತ್ತದೆ, ಆದರೆ 2 ಅಥವಾ 3ನೇ ಕಟಾವು ನಮಗೆ ಸಿಗುವುದು ದುರ್ಲಭ. 50-60 ದಿನಗಳ ನಂತರ ಕಟಾವು ಮಾಡಿದಲ್ಲಿ 2 ಅಥವಾ 3ನೇ ಕಟಾವು ಕೂಡ ನಾವು ಪಡೆದು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು. ವರ್ಷದಾದ್ಯಂತ ಪಾಲಕ್ ಸೊಪ್ಪನ್ನು ನಾವು ಬೆಳೆಯಬಹುದು. ನೆನಪಿರಲಿ, ಮಣ್ಣಿನ ಪಿ ಹೆಚ್ 6-7 ಹಾಗೂ ತಾಪಮಾನ 15-30 ಡಿಗ್ರಿ ಪಾಲಕ್ ಬೆಳೆಗೆ ಅತ್ಯಂತ ಸೂಕ್ತ. ಕೊತ್ತಂಬರಿ ಬೆಳೆಯಲು 1 ಎಕರೆಗೆ 4-10 ಕೆಜಿ ಬೀಜ ಬೇಕು. ಪ್ರತಿಯೊಂದು ಪಾಕೆಟ್ನಲ್ಲಿ 10-12 ಬೀಜಗಳ ಬಿತ್ತನೆ ಮಾಡಬೇಕು. 25-30 ದಿನದಲ್ಲಿ ಸಾಮಾನ್ಯವಾಗಿ ಕೊತ್ತಂಬರಿಯನ್ನು ನಾವು ಕಟಾವು ಮಾಡಬಹುದು, ಆದರೆ 50-60 ದಿನಗಳ ನಂತರ ಕಟಾವು ಮಾಡುವುದರ ಮೂಲಕ 2 ಅಥವಾ 3ನೇ ಕಟಾವನ್ನು ಕೂಡ ನಾವು ಪಡೆಯಬಹುದು. ಪ್ರತಿ 15-20 ದಿನಗಳ ನಂತರ, ಅಂದರೆ ಮೊದಲನೇ ಕಟಾವಿನ ನಂತರ, ನಾವು 2ನೇ ಮತ್ತು 3ನೇ ಕಟಾವನ್ನು ಕೂಡ ಪಡೆಯಬಹುದು. ಈ ರೀತಿಯ ಪದ್ಧತಿಯನ್ನು ಅನುಸರಿಸುವುದರಿಂದ ಇಳುವರಿ ಹೆಚ್ಚಾಗಿ ನಾವು ಪಡೆಯಲು ಸಾಧ್ಯ. ನೆನಪಿರಲಿ, ಮಣ್ಣಿನ ಪಿ ಹೆಚ್ 6-8 ಹಾಗೂ ತಾಪಮಾನ 15-30 ಡಿಗ್ರಿಗಳು ಕೊತ್ತಂಬರಿ ಬೆಳೆಗೆ ಅತ್ಯಂತ ಸೂಕ್ತ. 60 ದಿನಗಳಿಂದ ನಾವು ಮಾಡ ಹಗಲದ ಕೊಯ್ಲನ್ನು ಪ್ರಾರಂಭಿಸಬಹುದು. ಒಟ್ಟು 20-30 ಕೊಯ್ಲುಗಳ ಮುಖೇನ 2-6 ಟನ್ಗಳ ಇಳುವರಿಯನ್ನು ಪ್ರತಿ ಎಕರೆಗೆ ನಾವು ಪಡೆಯಬಹುದು. ಪಾಲಕ್ ಹಾಗೂ ಕೋರಿಯಂಡರ್ ಸೊಪ್ಪುಗಳನ್ನು ಕೂಡ ನಾವು 50-60 ದಿನಗಳಿಗೆ ಮೊದಲ ಕಟಾವು ಮಾಡುವುದು ಸೂಕ್ತ. ತದನಂತರ ಪ್ರತಿ 15-20 ದಿನಕ್ಕೊಮ್ಮೆ 2ನೇ ಮತ್ತು 3ನೇ ಕಟಾವು ಮಾಡಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಪಾಲಕ್ ಸೊಪ್ಪಿಗೆ 6-20 ಟನ್ ಪ್ರತಿ ಎಕರೆ ಇಳುವರಿ, ಕೊತ್ತಂಬರಿ ಸೊಪ್ಪಿಗೆ 2-16 ಟನ್ ಪ್ರತಿ ಎಕರೆ ಇಳುವರಿ ಲಭ್ಯವಾಗುವುದು. ಹಸಿರು ಸೊಪ್ಪಿಗಳ ಬದಲಿಗೆ ನಾವು ಕ್ಯಾಬೇಜ್, ಬ್ರಕೋಲಿ, ಕಾಲಿಫ್ಲವರ್, ಕ್ಯಾರೆಟ್, ರ್ಯಾಡಿಶ್, ಟರ್ನಿಪ್, ಬೀನ್ಸ್ ಹಾಗೂ ಇನ್ನಿತರ ಬೆಳೆಗಳನ್ನು ಕೂಡ ಅಂತರ್ಬೆಳೆಯಾಗಿ ಬೆಳೆಯಬಹುದು. ಆದರೆ ಹಸಿರು ಸೊಪ್ಪುಗಳಿಂದ ನಮಗೆ ಸಿಗುವ ಲಾಭ ಈ ಬೆಳೆಗಳಿಂದ ಸಿಗುವುದು ದುರ್ಲಭ. ಮಾಡಹಗಲದ ಸಗಟು ಕೃಷಿ ಮಾರುಕಟ್ಟೆಯ ಬೆಲೆ 50-200 ರೂಪಾಯಿ ಪ್ರತಿ ಕೆಜಿ. ಹಸಿರು ಸೊಪ್ಪಿನ ಕಂತೆ ಅಥವಾ ಸೂಡಿಗೆ ಸಗಟು ಮಾರುಕಟ್ಟೆಯ ಬೆಲೆ 10-25 ರೂಪಾಯಿ. 1 ಎಕರೆಗೆ ಮಾಡ ಹಾಗಲವನ್ನು ಬೆಳೆಯುವುದರಿಂದ ರೈತನಿಗೆ ಸಿಗುವ ಆದಾಯ 280,000 ರೂಪಾಯಿಯಿಂದ 400,000 ರೂಪಾಯಿಗಳು. ಹಸಿರು ಸೊಪ್ಪುಗಳ ಬೆಳೆಯುವುದರಿಂದ ರೈತನಿಗೆ ಆಗುವ ಆದಾಯ ಸುಮಾರು 420,000 ರೂಪಾಯಿ. 1 ಎಕರೆ ಪ್ರದೇಶದಲ್ಲಿ ಮಾಡ ಹಾಗಲ ಹಾಗೂ ಹಸಿರು ಸೊಪ್ಪುಗಳನ್ನು ಬೆಳೆಯಲು ತಗಲುವ ಖರ್ಚು 120,000 ರೂಪಾಯಿಯಿಂದ 180,000 ರೂಪಾಯಿಗಳು. ಒಂದು ವೇಳೆ ಶಾಶ್ವತ ಪೆಂಡಾಲನ್ನು ನಿರ್ಮಿಸಲೇಬೇಕೆಂದಾದಲ್ಲಿ ಹೆಚ್ಚುವರಿಯಾಗಿ 100,000-150,000 ರೂಪಾಯಿಯನ್ನು ಖರ್ಚು ಮಾಡಬೇಕು. ಒಟ್ಟು 180 ದಿನಗಳ ಈ ಫಸಲಿನ ಚಕ್ರ ಕ್ರಾಪ್ ಸೈಕಲ್ನಲ್ಲಿ ಒಬ್ಬ ರೈತನಿಗೆ ಆಗುವ ನಿವ್ವಳ ಲಾಭ 400,000 ರೂಪಾಯಿಯಿಂದ 500,000 ರೂಪಾಯಿಗಳು. ಮಾಡಹಗಲದ ಕೆಲವೊಂದು ಸುಧಾರಿತ ತಳಿಗಳ ಮಾಹಿತಿಯನ್ನು ನಾವು ಇಲ್ಲಿ ತಮ್ಮ ಮಾಹಿತಿಗಾಗಿ ನೀಡಿದ್ದೇವೆ. ಈ ತಳಿಗಳು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು, ಕೆಲವೊಂದು ಸರ್ಕಾರಿ ಸಂಸ್ಥೆಗಳು ಹಾಗೂ ಆನ್ಲೈನ್ ಮೂಲಕ ಕೂಡ ಖರೀದಿ ಮಾಡಬಹುದು. ಪಾಲಕ್ ಹಾಗೂ ಕೊತ್ತಂಬರಿ ಸೊಪ್ಪುಗಳ ತಳಿಗಳ ಮಾಹಿತಿ ಇಲ್ಲಿದೆ. ದಯವಿಟ್ಟು ತಾವು ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ. ಸ್ಥಳೀಯ ಕೃಷಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ಸಲಹೆಯಂತೆ ತಾವು ಕೃಷಿಯನ್ನು ಕೂಡ
ಮಾಡುವುದು ತಮಗೆ ಲಾಭದಾಯಕ. ಮಣ್ಣಿನ ಪರೀಕ್ಷೆ ಅತ್ಯಂತ ಅವಶ್ಯಕ. ಹೆಚ್ಚಿನ ವಿವರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಇಮೇಲ್ info@grownatura.com, ವೆಬ್ಸೈಟ್ www.grownatura.com, ಮೊಬೈಲ್ 8848166393. ಗ್ರೋ ನ್ಯಾಚುರ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಬೆಳೆಗಳ ಬಗ್ಗೆ ಮಾಹಿತಿ ಈಗಾಗಲೇ ಲಭ್ಯ ಇದೆ. ಭವಿಷ್ಯದಲ್ಲಿ ಕೂಡ ಇಂತಹ ಅನೇಕ ಬೆಳೆಗಳ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡುತ್ತೇವೆ. ಈ ಚಾನಲ್ಗೆ ತಾವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ದಿನ ತಮಗೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಹೊಸದೊಂದು ಬೆಳೆ, ಹೊಸದೊಂದು ಕೃಷಿ ವಿಧಾನಗಳ ಮಾಹಿತಿಗಳೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.